ಭಾರತದ ಕ್ರಿಕೆಟ್ ದಂತಕತೆ ಕನ್ನಡಿಗ ರಾಹುಲ್ ದ್ರಾವಿಡ್ ಶುಕ್ರವಾರ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿರಾಟ್ ಕೊಹ್ಲಿ ಟೀಮ್ ಜೊತೆಗೆ ಅಭ್ಯಾಸದಲ್ಲಿ ಪಾಲ್ಗೊಂಡಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಭಾನುವಾರ ಅಂದರೆ ಸೆಪ್ಟೆಂಬರ್ 22ರಂದು ಮೂರನೇ ಹಾಗೂ ಕೊನೆ T20 ಪಂದ್ಯವನ್ನು ಆಡುತ್ತೆ. ಭಾರತ ಪ್ರವಾಸದಲ್ಲಿರುವಂಥ ದಕ್ಷಿಣ ಆಫ್ರಿಕಾ ಭಾರತದ ವಿರುದ್ಧ 3 T20 3 ಟೆಸ್ಟ್ ಪಂದ್ಯಗಳನ್ನು ಆಡಲಿದೆ. T20 ಸರಣಿಯಲ್ಲಿ ಮೊದಲ ಪಂದ್ಯ ಮಳೆಯಿಂದ ರದ್ದಾಯಿತು. ಎರಡನೇ ಮ್ಯಾಚಲ್ಲಿ ಇಂಡಿಯಾದವರು 7 ವಿಕೆಟ್ಗಳಿಂದ ಗೆದ್ದುಕೊಂಡ್ರು. ಸದ್ಯ ಸೀರೀಸ್ನಲ್ಲಿ ಇಂಡಿಯಾದವರು 1-0 ಲೀಡನ್ನು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿರುವಂಥ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಮುಖ್ಯಸ್ಥರಾಗಿರುವಂಥ ದ್ರಾವಿಡ್ ತಂಡದ ಅಭ್ಯಾಸದ ವೇಳೆ ಭೇಟಿ ಇಟ್ಟು ಕೋಚ್ ರವಿಶಾಸ್ತ್ರಿ ಜೊತೆಗೆ ಕೊಂಚ ಮಾತುಕತೆಯನ್ನು ನಡೆಸಿದ್ದಾರೆ. ದ್ರಾವಿಡ್ ಮತ್ತು ಶಾಸ್ತ್ರಿ ಜೊತೆಗಿರುವ ಫೋಟೋವನ್ನು BCCI ಟ್ವೀಟ್ ಮಾಡಿದೆ. ಟ್ವೀಟ್ನಲ್ಲಿ ಭಾರತದ ಕ್ರಿಕೆಟ್ನ ಇಬ್ಬರು ಶ್ರೇಷ್ಠರು ಭೇಟಿಯಾದಾಗ ಅನ್ನೋ ಸಾಲುಗಳನ್ನ ಸೇರಿಸಲಾಗಿದೆ. ಟೀಮ್ ಇಂಡಿಯಾದಲ್ಲಿ ಅದರಲ್ಲೂ ಮುಖ್ಯವಾಗಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಗ್ರೇಟ್ ವಾಲ್ ಎಂದೇ ಖ್ಯಾತಿಯಾಗಿರುವಂಥ ದ್ರಾವಿಡ್ ಭಾರತ ಎ ತಂಡಕ್ಕೆ ಕೋಚ್ ಆಗಿದ್ದಾಗ ಶ್ರೇಯಸ್ ಅಯ್ಯರ್, ಮನೀಶ್ ಪಾಂಡೆ, ಕೃಣಾಲ್ ಪಾಂಡ್ಯ, ರಿಷಭ್ ಪಂತ್, ನವದೀಪ್ ಸೈನಿ, KL ರಾಹುಲ್, ದೀಪಕ್ ಚಾಹರ್ ಇಂಥ ಆಟಗಾರರು ಬೆಳಕಿಗೆ ಬರೋದರಲ್ಲಿ ಪ್ರಮುಖ ಕಾರಣರಾಗಿದ್ದವರು.